ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಹೊಸ ನ್ಯೂ ಫಂಡ್ ಆಫರ್ ಅಥವಾ ಎನ್ಎಫ್ಓ ಲಾಂಚ್ ಮಾಡಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಮೊಮೆಂಟಮ್ ಫಿಫ್ಟಿ ಫಂಡ್ ಅಂತ ಇದರ ಹೆಸರು ಇದೊಂದು ಫ್ಲೆಕ್ಸಿ ಕ್ಯಾಪ್ ಇಂಡೆಕ್ಸ್ ಯುಲಿಪ್ ಫಂಡ್ ಜೊತೆಗೆ ಸದ್ಯ ನಿಫ್ಟಿ ಫೈವ್ ಹಂಡ್ರೆಡ್ ಮೊಮೆಂಟಂ ಫಿಫ್ಟಿ ಇಂಡೆಕ್ಸ್ ನ ಮಿಮಿಕ್ ಮಾಡೋ ಏಕೈಕ ಫಂಡ್ ಇದು ಎಲ್ಲ ಮಾರ್ಕೆಟ್ ಕ್ಯಾಪ್ ಎಲ್ಲ ಸೆಕ್ಟರ್ಗಳ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡೋಕೆ ಇದು ಒಳ್ಳೆ ಅವಕಾಶ ಜೊತೆಗೆ ವೇವರ್ ಆಫ್ ಪ್ರೀಮಿಯಂ ಪ್ಯಾಕೇಜ್ ಕೂಡ ಸಿಗುತ್ತೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಗಿರೋದ್ರಿಂದ ಹೆಚ್ಚಿನ ರಿಟರ್ನ್ಸ್ ಪಡ್ಕೊಳ್ಳೋಕೆ ಸೇಫ್ ಹೂಡಿಕೆ ಮಾಡೋದಕ್ಕೂ ಕೂಡ ಇದು ಬೆಸ್ಟ್ ಆಪ್ಷನ್ ಕೆಲವರಿಗೆ ಆಗಬಹುದು ಆಗಸ್ಟ್ ಹದಿನಾರನೇ ತಾರೀಕು ಈ ಫಂಡ್ ಲಾಂಚ್ ಆಗಿದೆ ಈ ತಿಂಗಳ ಕೊನೆವರೆಗೆ ಅಂದ್ರೆ ಆಗಸ್ಟ್ ಕೇವಲ ಹತ್ತು ರೂಪಾಯಿಗಳ ಸಿಗುತ್ತೆ ಸಾವಿರ ರೂಪಾಯಿ ಕೊಟ್ಟರೆ ನೂರು ಯೂನಿಟ್ ಸಿಕ್ಕಿಬಿಡುತ್ತೆ ಈ ಫಂಡ್ ಬಗ್ಗೆ ಅಷ್ಟು ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಅತಿ ಹೆಚ್ಚು ಡೈವರ್ಸಿಟಿ ಇರೋ ಫಂಡ್ ಸ್ನೇಹಿತರೆ ನಿಫ್ಟಿ ಫೈವ್ ಹಂಡ್ರೆಡ್ ಮೊಮೆಂಟಂ ಇಂಡೆಕ್ಸ್ ಬಾಸ್ಕೆಟ್ ನಲ್ಲಿ ಟಾಪ್ ಪರ್ಫಾರ್ಮಿಂಗ್ ಫೈವ್ ಹಂಡ್ರೆಡ್ ಕಂಪನಿಗಳು ಈ ಪೈಕಿ ನೂರು ಲಾರ್ಜ್ ಕ್ಯಾಪ್ ನೂರೈವತ್ತು ಟಾಪ್ ಮಿಡ್ ಕ್ಯಾಪ್ ಹಾಗೂ ಟಾಪ್ ಟೂ ಫಿಫ್ಟಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಅದರಲ್ಲೂ ಕಳೆದ ಆರರಿಂದ ಹನ್ನೆರಡು ತಿಂಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಬಂದಿರೋ ಸ್ಟಾಕ್ ಈ ಇಂಡೆಕ್ಸ್ ನಲ್ಲಿ ಇರ್ತವೆ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಆ ಸ್ಟಾಕ್ ಡಿಲೀಟ್ ಆಗಿ ಹೊಸ ಪರ್ಫಾರ್ಮ್ ಮಾಡಬಹುದಾದ ಸ್ಟಾಕ್ ಅಲ್ಲಿಗೆ ಆ ಫೈವ್ ಹಂಡ್ರೆಡ್ನ ನ ಬಾಸ್ಕೆಟ್ ಗೆ ಬಂದು ಸೇರಿಕೊಡುತ್ತೆ ಜೊತೆಗೆ ಈ ಸ್ಟಾಕ್ ಗಳು ಬೆಂಚ್ ಮಾರ್ಕ್ ಇಂಡೆಕ್ಸ್ ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತವೆ ಹಾಗಾಗಿ ಫ್ಯೂಚರ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋದೇ ಈ ಫಂಡ್ ಕ್ರಿಯೇಟ್ ಮಾಡಿರೋ ಉದ್ದೇಶದ ಹಿಂದಿರೋ ಸ್ಟ್ರಾಟಜಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನೋದೇ ಇದರ ಅಡ್ವಾಂಟೇಜ್ ಏನು ಈ ಫಂಡ್ ನ ಇಂಡೆಕ್ಸ್ ಏನಿದೆ ಬೆಂಚ್ ಮಾರ್ಕ್ ಇಂಡೆಕ್ಸ್ ನಿಫ್ಟಿ ಫೈವ್ ಹಂಡ್ರೆಡ್ ಮೊಮೆಂಟಮ್ ಫಿಫ್ಟಿ ಇಂಡೆಕ್ಸ್ ಇದು ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಮಾಡಿದೆ ಅದೇ ರೀತಿ ಕಳೆದ ಐದು ವರ್ಷಗಳ ರಿಟರ್ನ್ಸ್ ಬರೋಬರಿ ಮೂವತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವೇನಾದರೂ ಈ ಫಂಡ್ನಲ್ಲಿ ಅಥವಾ ಇಂಡೆಕ್ಸ್ನಲ್ಲಿ ಒಂದು ಲಕ್ಷ ಹೂಡಿಕೆ ಮಾಡಿದ್ದಿದ್ರೆ ಆ ಹಣ ಈಗ ಒಂಬತ್ತು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಆಗಿರ್ತಿತ್ತು ಅಕಾರ್ಡಿಂಗ್ ಟು ಪಾಸ್ಟ್ ಪರ್ಫಾರ್ಮೆನ್ಸ್ ಅಂದರೆ ಹತ್ತು ವರ್ಷದಲ್ಲಿ ಆಲ್ಮೋಸ್ಟ್ ಹತ್ತು ಪಟ್ಟು ರಿಟರ್ನ್ಸ್ ಅನ್ನು ಇದು ಜನರೇಟ್ ಮಾಡಿರೋ ಟ್ರ್ಯಾಕ್ ರೆಕಾರ್ಡ್ ಹೊಂದಿದೆ ಸ್ನೇಹಿತರೆ ನೀವು ಈಗ ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇರಬಹುದು ಹೆಚ್ಚು ರಿಟರ್ನ್ಸ್ ಅನ್ನು ಕೊಡ್ತಿರೋ ಇಂಡೆಕ್ಸ್ಗಳ ಲಿಸ್ಟ್ ಇದು ಈ ಪೈಕಿ ಟಾಪ್ ನಿಫ್ಟಿ ಫೈವ್ ಹಂಡ್ರೆಡ್ ಮೊಮೆಂಟಮ್ ಫಿಫ್ಟಿ ಇಂಡೆಕ್ಸ್ ನಿಫ್ಟಿಯ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಿಫ್ಟಿ ಹಂಡ್ರೆಡ್ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಗಳಿಗಿಂತ ಈ ಎನ್ ಒ ಬೇಸ್ಡ್ ಆಗಿರೋ ಇಂಡೆಕ್ಸ್ ಇದೆಯಲ್ಲ ಅದು ಚೆನ್ನಾಗಿ ಪರ್ಫಾಮ್ ಮಾಡಿದೆ ಇನ್ನು ಈ ಗ್ರಾಫ್ ಒಂದ್ಸಲ ನೋಡಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ಗಳ ಜೊತೆ ಈ ಮೊಮೆಂಟಮ್ ಫಿಫ್ಟಿ ಇಂಡೆಕ್ಸ್ ನ ಬೆಳವಣಿಗೆ ಕಂಪೇರ್ ಮಾಡಲಾಗಿದೆ ಎಲ್ಲ ಇಂಡೆಕ್ಸ್ಗಳಲ್ಲಿ ಹತ್ತು ವರ್ಷಗಳ ಹಿಂದೆ ನೂರು ರೂಪಾಯಿ ಹಾಕಿದ್ರೆ ಈಗ ಎಷ್ಟಾಗಿರ್ತಿತ್ತು ಅಂತ ಬೇರೆ ಯಾವುದೇ ಇಂಡೆಕ್ಸ್ಗಿಂತ ನಿಫ್ಟಿ ಫೈವ್ ಹಂಡ್ರೆಡ್ ಮೊಮೆಂಟಮ್ ಫಿಫ್ಟಿ ಇಂಡೆಕ್ಸ್ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಪಾಸ್ಟ್ ಹಿಸ್ಟ್ರಿಯನ್ನ ಹೊಂದಿದೆ ಫ್ಲೆಕ್ಸಿ ಕ್ಯಾಪ್ ನಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಸ್ನೇಹಿತರೆ ಡು ನಾಟ್ ಪುಟ್ ಆಲ್ ಯುವರ್ ಎಕ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಹೇಳ್ತಾರೆ ಒಂದೇ ಬುಟ್ಟಿಯಲ್ಲಿ ಎಲ್ಲ ಮೊಟ್ಟೆಗಳನ್ನ ಇಟ್ಟರೆ ಬುಟ್ಟಿ ಬಿದ್ದರೆ ಎಲ್ಲ ಮೊಟ್ಟೆಗಳು ಆಮ್ಲೆಟ್ ಆಗಿಬಿಡ್ತವೆ ಅಂತ ಅದೇ ಮೂರ್ನಾಲ್ಕು ಬುಟ್ಟಿಯಲ್ಲಿ ನೀವು ಸ್ವಲ್ಪ ಸ್ವಲ್ಪ ಇಟ್ಟರೆ ಮೊಟ್ಟೆಗಳನ್ನು ಒಂದು ಬುಟ್ಟಿ ಬಿದ್ದರೂ ಕೂಡ ಉಳಿದ ಬುಟ್ಟಿಗಳಲ್ಲಿರುವ ಮೊಟ್ಟೆಗಳು ಸೇಫ್ ಇರುತ್ತೆ ಅಂತ ಹೂಡಿಕೆ ಮಾಡುವಾಗಲೂ ಎಲ್ಲ ಕ್ಯಾಪ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಸ್ಪ್ರೆಡ್ ಮಾಡಿದ್ರೆ ಒಂದು ಕ್ಯಾಪ್ನ ಸ್ಟಾಕ್ಗಳು ವೀಕ್ ಆದರೂ ಉಳಿದ ಕ್ಯಾಪ್ನ ಸ್ಟಾಕ್ಗಳು ನಿಮ್ಮ ಹೂಡಿಕೆಯನ್ನು ಸಪೋರ್ಟ್ ಮಾಡಬಹುದು ಅಂತ ಉದಾಹರಣೆಗೆ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿರೋದೆಲ್ಲ ಬಿಗ್ ಬಿಗ್ ಕಂಪ್ನೀಸಲ್ಲಿ ಮಿಡ್ ಅಂದರೆ ಮಿಡ್ ಸೈಜ್ ಕಂಪನಿಗಳು ಸ್ಮಾಲ್ ಕ್ಯಾಪ್ ಅಂದರೆ ಸ್ಮಾಲ್ ಸೈಜ್ನ ಕಂಪನಿಗಳು ಯೂಶ್ವಲ್ ಏನಾಗುತ್ತೆ ಮಾರ್ಕೆಟ್ ಚೆನ್ನಾಗಿ ಪೀಕಿಗೆ ಹೋಗ್ತಿರೋ ಟೈಮ್ನಲ್ಲಿ ಮಿಡ್ ಮತ್ತು ಸ್ಮಾಲ್ಗಳು ಎರಾಬೇರಿ ಮೇಲಕ್ಕೆ ಹೋಗ್ತವೆ ಆದರೆ ಲಾರ್ಜ್ ಕ್ಯಾಪ್ಗಳು ಅದು ಬ್ಯಾಲೆನ್ಸ್ಡ್ ಆಗಿನೇ ಹೋಗ್ತಾ ಇರ್ತವೆ ಮೆಚೂರ್ ಆಗಿನೇ ಹೋಗ್ತಾ ಇರ್ತವೆ ಆದರೆ ಬೀಳೋ ಟೈಮ್ನಲ್ಲಿ ಈ ಮಿಡ್ ಮತ್ತು ಸ್ಮಾಲ್ಗಳು ಕೂಡ ಎರಡ್ರಾಬೇರಿ ಬೀಳ್ತವೆ ಲಾರ್ಜ್ ಕ್ಯಾಪ್ಗಳು ಹೋಗ್ಬೇಕಾರೆ ಮೇಲೆ ಹೋಗ್ಬೇಕಾದ್ರೆ ಹೇಗೆ ಮೆಚೂರ್ ಆಗಿ ಹೋಗ್ತಾವೋ ಡೌನ್ ಸೈಡ್ ಇದ್ದಾಗ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಡೌನ್ ಟರ್ನ್ ಇದ್ದಾಗ್ಲೂ ಕೂಡ ಅವು ಮೆಚುರಿಟಿ ತೋರಿಸ್ತವೆ ಮಿಡ್ ಮತ್ತು ಸ್ಮಾಲ್ ಬಿದ್ದಷ್ಟು ಇವು ಬೀಳೋದಿಲ್ಲ ಹಾಗಾಗಿ ಫ್ಲೆಕ್ಸಿ ಕ್ಯಾಪ್ ನೇಚರ್ ಇರೋ ಫಂಡ್ ನಲ್ಲಿ ಹೂಡಿಕೆ ಮಾಡಿದಾಗ ಆ ಡೈವರ್ಸಿಫಿಕೇಶನ್ ಸಿಗುತ್ತೆ ಯಾವ ಸೆಕ್ಟರ್ನ ಸ್ಟಾಕ್ಗಳ ಸ್ಟಾಕ್ ಗಳ ಮೇಲೆ ಹೂಡಿಕೆಯಾಗುತ್ತೆ ಆಗುತ್ತೆ ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಡೈವರ್ಸಿಫಿಕೇಶನ್ ಮಾತ್ರ ಅಲ್ಲ ಸೆಕ್ಟರ್ ಡೈವರ್ಸಿಟಿ ಕೂಡ ಇದೆ ಈ ಫಂಡ್ ನ ಸುಮಾರು ಮೂವತ್ ಮೂರು ಪರ್ಸೆಂಟ್ ಹಣ ಕ್ಯಾಪಿಟಲ್ ಗೂಡ್ಸ್ ಸ್ಟಾಕ್ ಗಳ ಮೇಲೆ ಹೂಡಿಕೆಯಾಗುತ್ತೆ ಕ್ಯಾಪಿಟಲ್ ಗೂಡ್ಸ್ ಕಂಪನಿಗಳನ್ನ ದೇಶದ ಎಕಾನಮಿಯನ್ನ ಮುನ್ನಡೆಸೋ ಎತ್ತುಗಳು ಅಂತ ಗುರುತಿಸಲಾಗುತ್ತೆ ಮುಂದೆ ನೋಡೋಣ ಯಾವೆಲ್ಲ ಸ್ಟಾಕ್ಸ್ ಇದೆ ಅಂತ ಇದರಲ್ಲಿ ಈ ಫಂಡ್ ಅಲ್ಲಿ ಏನು ಫಿನಾನ್ಸಿಯಲ್ ಸರ್ವಿಸ್ ಮೇಲೆ ಹದಿನೇಳು ಪರ್ಸೆಂಟ್ ಆಟೋಮೊಬೈಲ್ ಕಂಪನಿಗಳ ಮೇಲೆ ಹದಿನಾಲ್ಕು ಪರ್ಸೆಂಟ್ ಪವರ್ ಸೆಕ್ಟರ್ ಮೇಲೆ ಹನ್ನೊಂದು ಪರ್ಸೆಂಟ್ ಹೀಗೆ ಬೇರೆ ಬೇರೆ ಸೆಕ್ಟರ್ ಗಳ ಮೇಲೆ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಅನ್ನ ಈ ಫಂಡ್ ಮಾಡುತ್ತೆ ಏನು ಯಾವ ಯಾವ ಸ್ಟಾಕ್ ಗಳ ಮೇಲೆ ಹೂಡಿಕೆ ಮಾಡೋ ಅವಕಾಶ ಇದರಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ಇವರು ಜಾಸ್ತಿ ಲಾರ್ಜ್ ಕ್ಯಾಪ್ ನಲ್ಲಿ ಬಜಾಜ್ ಇದೆ ಮಹೀಂದ್ರ ಇದೆ ಎಚ್ ಎಲ್ ಇದೆ ಟಾಟಾ ಪವರ್ ಅದಾನಿ ಪೋರ್ಟ್ಸ್ ಮುಂತಾದ ಕಂಪನಿಗಳಿವೆ ಇವೆಲ್ಲ ನೋಡ್ತಿದ್ರೆ ನೀವು ಕ್ಯಾಪಿಟಲ್ ಗೂಡ್ಸ್ ಕಂಪನಿಗಳು ಏನು ಮಿಡ್ ಕ್ಯಾಪ್ ನಲ್ಲಿ ಬಿಎಚ್ ಎಲ್ ಕಲ್ಯಾಣ್ ಜುವೆಲರ್ಸ್ ಹಾಗೆ ಪ್ರೆಸ್ಟೀಜ್ ಗ್ರೂಪ್ಸ್ ಎನ್ ಎಚ್ ಪಿ ಇವೆ ಕ್ಯಾಪ್ ನಲ್ಲಿ ಎಕ್ಸೈಡ್ ಹಿಟಾಚಿ ಎನರ್ಜಿ ಹುಡ್ಕೋ ಮುಂತಾದ ಗ್ರೋತ್ ಪೊಟೆನ್ಷಿಯಲ್ ಇರೋ ಕಂಪನಿಗಳು ನಿಮಗೆ ಇದರ ಪೋರ್ಟ್ಫೋಲಿಯೋದಲ್ಲಿ ಈ ಫಂಡ್ ಪೋರ್ಟ್ಫೋಲಿಯೋದಲ್ಲಿ ನಿಮ್ಗೆ ಕಾಣೋಕೆ ಸಿಗುತ್ತೆ ವೇವರ್ ಆಫ್ ಪ್ರೀಮಿಯಂ ಆಪ್ಷನ್ ಸ್ನೇಹಿತರೆ ಈ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ಅಥವಾ ಈ ಯುಲಿಪ್ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಿದ್ರೆ ಗ್ರಾಹಕರಿಗೆ ಟ್ರಿಪಲ್ ಬೆನಿಫಿಟ್ ಸಿಗುತ್ತೆ ಒಂದು ಈಕ್ವಿಟಿ ರೀತಿಯ ಹೂಡಿಕೆಯ ಅವಕಾಶ ಅದರ ಜೊತೆಗೆ ಇನ್ಶೂರೆನ್ಸ್ ಕವರೇಜ್ ಆ ಇನ್ಶೂರೆನ್ಸ್ ಕವರೇಜ್ನಲ್ಲೂ ಕೂಡ ಹಲವಾರು ಬೆನಿಫಿಟ್ಸ್ ಇದೆ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀವಿ ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ ಈ ಮೂರನ್ನ ಕಂಬೈನ್ ಮಾಡೋ ತಾಕತ್ತಿರೋದು ಈ ಇನ್ಶೂರೆನ್ಸ್ ಕಂಪನಿಗಳು ತರೋ ಈ ಯುಲಿಪ್ ಪ್ರಾಡಕ್ಟ್ ಗಳಿಗೆ ಇವು ಲಾಂಗ್ ಟರ್ಮ್ ಹೂಡಿಕೆ ಮಾಡೋ ದೃಷ್ಟಿಕೋನ ಇರುವಂಥ ಹೂಡಿಕೆದಾರರಿಗೆ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಮಾಡ್ತೀನಿ ಅಂತವರಿಗಲ್ಲ ಇದು ಮಿನಿಮಮ್ ಐದು ವರ್ಷಗಳ ಲಾಕ್ ಇನ್ ಪೀರಿಯಡ್ ಇರುತ್ತೆ ಹತ್ತು ವರ್ಷ ಬಿಟ್ಟು ಇಂಥ ಉದ್ದೇಶಕ್ಕೆ ಇಷ್ಟು ದುಡ್ಡು ಬೇಕು ಹದಿನೈದು ವರ್ಷ ಬಿಟ್ಟು ಇಂಥ ಒಂದು ಗುರಿ ಇದೆ ನನಗೆ ಫಿನಾನ್ಷಿಯಲ್ ಗೋಲ್ ಇದೆ ಅದಕ್ಕೆ ಇಷ್ಟು ದುಡ್ಡು ಬೇಕು ಇಪ್ಪತ್ತು ವರ್ಷ ಬಿಟ್ಟು ಮಕ್ಕಳ ಎಜುಕೇಷನ್ಗೋ ಮದುವೆಗೋ ಮನೆ ಕಟ್ಸೋಕೆ ಇಷ್ಟು ದುಡ್ಡು ಬೇಕು ಅದಕ್ಕೆ ನಾನು ಇವಾಗಲಿಂದಲೇ ಹೂಡಿಕೆ ಮಾಡ್ತಾ ಹೋಗ್ತೀನಿ ಒಂದು ಫಂಡ್ ಅಲ್ಲಿ ಹೂಡಿಕೆ ಮಾಡುವ ಮೂಲಕ ಈ ಮೂರು ಬೆನಿಫಿಟ್ ಸಿಗಬೇಕು ನನಗೆ ಇನ್ಶೂರೆನ್ಸ್ ಸಪ್ರೇಟ್ ಮಾಡಿಸೋದು ಇನ್ವೆಸ್ಟ್ಮೆಂಟ್ ಸಪ್ರೇಟ್ ಮಾಡಿಸೋದು ಕೆಲವರು ಅದು ಬೆಟರ್ ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ಒಂದೇ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದವರು ಕೂಡ ಇರಬಹುದು ಇದು ಬೆಸ್ಟ್ ಸೂಟೆಡ್ ಆಗಬಹುದು ಯಾಕಂದ್ರೆ ಇಲ್ಲಿ ಬರುವಂತ ಇದೆಯಲ್ಲ ವರ್ಷಕ್ಕೆ ಎರಡೂವರೆ ಲಕ್ಷ ತನಕ ಹೂಡಿಕೆ ಮಾಡಿದ್ರೆ ನೀವು ಅದರಿಂದ ಬರೋ ರಿಟರ್ನ್ಸ್ಗೆ ಟ್ಯಾಕ್ಸ್ ಇರೋದಿಲ್ಲ ಮೆಚುರಿಟಿ ಅಮೌಂಟ್ ಕೂಡ ಟ್ಯಾಕ್ಸ್ ಫ್ರೀ ಇರುತ್ತೆ ಅದೇ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿದ್ರೆ ಇನ್ಶೂರೆನ್ಸ್ ಕವರೇಜನ್ ಸಿಗಲ್ಲ ಅದರಲ್ಲಿ ಜೊತೆಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹನ್ನೆರಡೂವರೆ ಪರ್ಸೆಂಟ್ ಶಾರ್ಟ್ ಟರ್ಮ್ ಗೆ ವಿತ್ಡ್ರಾ ಮಾಡ್ಕೊಂಡ್ರೆ ಇಪ್ಪತ್ತು ಪರ್ಸೆಂಟ್ ತನಕ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಆದರೆ ಇದು ಈಕ್ವಿಟಿ ರೀತಿಯ ವರ್ಕ್ ಆಗುತ್ತೆ ಆದರೆ ಇನ್ಶೂರೆನ್ಸ್ನ ಎಕ್ಸ್ಟ್ರಾ ಅಡ್ವಾಂಟೇಜ್ ಜೊತೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಕಟ್ಟುವಾಗಲೂ ಕೂಡ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಸೆಕ್ಷನ್ ಟೆನ್ ಡಿ ಮತ್ತು ಏ ಟಿ ಸಿ ಅಡಿಯಲ್ಲಿ ಮೆಚುರಿಟಿ ಟೈಮ್ನಲ್ಲೂ ಕೂಡ ಟ್ಯಾಕ್ಸ್ ಫ್ರೀ ಇರುತ್ತೆ ಅಪ್ ಟು ಎರಡೂವರೆ ಲಕ್ಷ ತನಕ ವಾರ್ಷಿಕ ಹೂಡಿಕೆ ಮಾಡುವರಿಗೆ ಈ ಫಂಡ್ ನ ಇನ್ಶೂರೆನ್ಸ್ ಫೀಚರ್ ಜೊತೆಗೆ ಬರೋ ಒಂದು ಎಕ್ಸ್ಟ್ರಾಡಿನರಿ ಬೆನಿಫಿಟ್ ಇದು ವೇವರ್ ಆಫ್ ಪ್ರೀಮಿಯಂ ಪ್ಯಾಕೇಜ್ ಅಂದ್ರೆ ಗ್ರಾಹಕರು ಪ್ರೀಮಿಯಂ ಕಟ್ಟೋಕೆ ಶುರು ಮಾಡಿದ ಮೇಲೆ ದುರದೃಷ್ಟವಶಾತ್ ಹೂಡಿಕೆ ಅವಧಿಯಲ್ಲಿ ಅವರು ಮೃತಪಟ್ಟರೆ ಅವರ ಉಳಿದಿರೋ ಪ್ರೀಮಿಯಂಗಳನ್ನ ಕಂಪನಿ ಕಟ್ಟತೆ ಇದು ಈ ಕೇಸ್ ನಲ್ಲಿ ಮ್ಯಾಕ್ಸ್ ಲೈಫ್ ಅವ್ರು ಅವರು ಜೊತೆಗೆ ಮಂತ್ಲಿ ನೂರ ಇಪ್ಪತ್ತು ಪಟ್ಟು ಹಣ ಲೈಫ್ ಕವರ್ ಆಗಿ ನಾಮಿನಿ ಸಿಗುತ್ತೆ ಯಾರು ನಾಮಿನಿ ಇರ್ತಾರೆ ಅವ್ರಿಗೆ ಸಿಗುತ್ತೆ ಉದಾಹರಣೆಗೆ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಕಟ್ಟೋ ಪ್ರೀಮಿಯಂ ಇತ್ತು ಅಂತ ಹೇಳಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಲೈಫ್ ಕವರ್ ಸಿಗುತ್ತೆ ತಿಂಗಳಿಗೆ ಹತ್ತು ಸಾವಿರ ಕಟ್ಟೋ ಪ್ರೀಮಿಯಂ ಯಾರಾದರೂ ತಗೊಂಡಿದ್ರೆ ಅವರಿಗೆ ಹನ್ನೆರಡು ಲಕ್ಷ ರೂಪಾಯಿನ ಲೈಫ್ ಕವರ್ ಸಿಗುತ್ತೆ ಜೊತೆಗೆ ಇಮ್ಮಿಡಿಯೇಟ್ ಆಗಿ ನಾಮಿನಿಗೆ ಮಂತ್ಲಿ ಪೇ ಔಟ್ ಸಿಗುತ್ತೆ ಕನಿಷ್ಠ ಮೂರು ವರ್ಷಗಳಿಂದ ಮ್ಯಾಕ್ಸಿಮಮ್ ಹತ್ತು ವರ್ಷಗಳವರೆಗೆ ನಾಮಿನಿಗೆ ಮಂತ್ಲಿ ಪೇ ಔಟ್ ಸಿಗುತ್ತೆ ಇನ್ನು ಪಾಲಿಸಿ ಅವಧಿ ಮುಗಿದ ಮೇಲೆ ಅಥವಾ ಮೆಚುರಿಟಿಯಲ್ಲಿ ಅದುವರೆಗೆ ಜನರೇಟ್ ಆಗಿರೋ ಟೋಟಲ್ ಫಂಡ್ ವ್ಯಾಲ್ಯೂ ಏನಿರುತ್ತೆ ಮಾರ್ಕೆಟ್ ಆಧಾರದ ಮೇಲೆ ಬಂದಿರೋ ರಿಟರ್ನ್ಸ್ ಅದು ಕೂಡ ನಾಮಿನಿಗೆ ಸಿಗುತ್ತೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡ್ಕೊಂಡು ಹೋದ್ರೆ ಇಪ್ಪತ್ತು ವರ್ಷ ಆದ್ಮೇಲೆ ಒಂದು ಪಾಯಿಂಟ್ ಎರಡು ಕೋಟಿ ಮೆಚುರಿಟಿ ಪೇ ಔಟ್ ಸಿಗೋ ಸಾಧ್ಯತೆ ಇರುತ್ತೆ ಇದು ಯಾವ ಲೆಕ್ಕಾಚಾರದ ಮೇಲೆ ಒಂದು ವೇಳೆ ಮಿನಿಮಮ್ ಹದಿನೈದು ಪರ್ಸೆಂಟ್ ಸಿ ಎ ಜಿ ಆರ್ ನಲ್ಲಿ ಗ್ರೋ ಆದರೂ ಕೂಡ ನಿಮಗೆ ಅಷ್ಟು ಅಮೌಂಟ್ ಮೆಚುರಿಟಿಲಿ ಸಿಗೋ ಸಾಧ್ಯತೆ ಇರುತ್ತೆ ಬಟ್ ಈ ಇಂಡೆಕ್ಸ್ ಇನ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ನು ಜಾಸ್ತಿ ಸಿಗಬಹುದು ಇನ್ನು ಸ್ವಲ್ಪ ಕಮ್ಮಿ ಪರ್ಫಾರ್ಮ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೂ ಸಿಗಬಹುದು ಇನ್ನು ಎನ್ ಆರ್ ಐಗಳಿಗೂ ಇದರಲ್ಲಿ ಹೂಡಿಕೆ ಮಾಡೋಕೆ ಅವಕಾಶ ಇದೆ ಸುಮಾರು ಹದಿನೆಂಟು ಸಾವಿರ ರೂಪಾಯಿಯಿಂದ ಅವರು ಹೂಡಿಕೆಯನ್ನು ಆರಂಭ ಮಾಡಬಹುದು ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಎನ್ ಆರ್ ಐಗಳಿಗೆ ಗಳಿಗೆ ಸೆಕ್ಷನ್ ಏಟಿ ಸಿ ಅಡಿಯಲ್ಲಿ ಪ್ರೀಮಿಯಂ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಎರಡೂವರೆ ಲಕ್ಷ ರೂಪಾಯಿ ವರೆಗೂ ವಾರ್ಷಿಕ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಬೆನಿಫಿಟ್ ಸಿಗುತ್ತೆ ಎನ್ ಇ ಅಥವಾ ಎನ್ಆರ್ಒ ಅಕೌಂಟ್ ನಿಂದ ಟ್ಯಾಕ್ಸ್ ರಿಡಮ್ಷನ್ ಮಾಡ್ಕೋಬಹುದು ಜೊತೆಗೆ ಬೇಗ ಹೂಡಿಕೆ ಮಾಡಿದಷ್ಟು ಬೆನಿಫಿಟ್ಸ್ ಜಾಸ್ತಿ ಭಾರತದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಗಳ ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಭಾರತದ ಸ್ಟಾಕ್ ಮಾರ್ಕೆಟ್ ಮೊಮೆಂಟಮ್ ಅನ್ನ ತೋರಿಸ್ತಾ ಇದೆ ಸೊ ಭಾರತದ ಗ್ರೋತ್ ಸ್ಟೋರಿಯಲ್ಲಿ ಪಾಲ್ಗೊಳ್ಳೋಕೆ ಎನ್ ಆರ್ ಐಗಳಿಗೆ ಗಳಿಗೆ ಈ ಯುಲಿಪ್ಗಳು ಗಳು ಒಳ್ಳೆ ಅವಕಾಶವನ್ನ ಆ ಬಾಗಿಲನ್ನ ಓಪನ್ ಅಪ್ ಮಾಡಬಹುದು ಇನ್ನು ದೊಡ್ಡ ಮೆಚುರಿಟಿ ಅಮೌಂಟ್ ಸಿಗೋದ್ರಿಂದ ಎನ್ ಆರ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡೋಕೆ ಮಕ್ಕಳ ಎಜುಕೇಶನ್ ಮನೆ ಕಾರುಗಳಿಗೆ ಈ ರೀತಿ ದೊಡ್ಡ ಯಾವುದಾದ್ರೂ ಖರ್ಚಿನ ಒಂದು ಗುರಿ ಇರುತ್ತಲ್ಲ ಫೈನಾನ್ಷಿಯಲ್ ಗೋಲ್ಸ್ ಅದಕ್ಕೆ ತಕ್ಕಂತೆ ಅಲೈನ್ ಮಾಡಿಕೊಂಡು ಇದರಲ್ಲಿ ಹೂಡಿಕೆಯನ್ನು ಆರಂಭ ಮಾಡಬಹುದು ಇನ್ನು ಸ್ನೇಹಿತರೆ ಮ್ಯಾಕ್ಸ್ ಲೈಫ್ ಈ ಹಿಂದೆ ಲಾಂಚ್ ಮಾಡಿರೋ ಫಂಡ್ಗಳ ಪರ್ಫಾರ್ಮೆನ್ಸ್ ಕೂಡ ಚೆಕ್ ಮಾಡೋಣ ಎರಡ್ ಸಾವಿರದ ಇಪ್ಪತ್ಮೂರರ ಫೆಬ್ರವರಿಯಲ್ಲಿ ಬಂದ ಪ್ಯೂರ್ ಗ್ರೋತ್ ಫಂಡ್ ಸದ್ಯ ಹತ್ತಿರ ಫೋರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಮಾರ್ಚ್ ನಲ್ಲಿ ಬಂದ ಸ್ಮಾಲ್ ಕ್ಯಾಪ್ ಕ್ವಾಲಿಟಿ ಫಂಡ್ ಇನ್ನೂ ಜಾಸ್ತಿ ಬರೋಬ್ಬರಿ ನಲವತ್ತೇಳು ಪರ್ಸೆಂಟ್ ಸುತ್ತಮುತ್ತ ರಿಟರ್ನ್ಸ್ ಜನರೇಟ್ ಮಾಡಿದೆ ಕಳೆದ ಜನವರಿಯಲ್ಲಿ ಲಾಂಚ್ ಆಗಿರೋ ಮಿಡ್ ಕ್ಯಾಪ್ ಮೊಮೆಂಟಮ್ ಫಂಡ್ ಆಲ್ರೆಡಿ ಇಪ್ಪತ್ತು ಪಾಯಿಂಟ್ ಆರು ಪರ್ಸೆಂಟ್ ಹತ್ರ ರಿಟರ್ನ್ಸ್ ಅನ್ನು ಜನರೇಟ್ ಆಗಿದೆ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಲಾಂಚ್ ಮಾಡಿದ ಹೈ ಗ್ರೋತ್ ಫಂಡ್ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಪರ್ಸೆಂಟ್ಗೂ ಅಧಿಕ ರಿಟರ್ನ್ಸ್ ಜನರೇಟ್ ಮಾಡಿದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಮಾಡಿರೋ ಟ್ರ್ಯಾಕ್ ರೆಡ್ ಅನ್ನ ಹೊಂದಿದೆ ಸೊ ಶಾರ್ಟ್ ಟರ್ಮ್ ನಲ್ಲಿ ಇಕ್ವಿಟಿ ಮಾರ್ಕೆಟ್ ಕೆಳಗೆ ಕೆಳಗೆ ಆಗಬಹುದು ಲಾಂಗ್ ಟರ್ಮ್ ಇದ್ದಾಗ ಹ್ಯಾಂಡ್ಸಮ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರೋದೇ ಇದುವರೆಗಿನ ಹಿಸ್ಟ್ರಿ ಇರೋದು ಸೊ ಸ್ನೇಹಿತರೆ ನಿಮಗೂ ಕೂಡ ಡೈವರ್ಸಿಟಿ ಇರೋ ಫಂಡ್ ಜೊತೆಗೆ ವೇವರ್ ಆಫ್ ಪ್ರೀಮಿಯಂ ಫೀಚರ್ ಇರೋ ಇನ್ಶೂರೆನ್ಸ್ ಇರೋ ಹಾಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇರೋ ಈ ಫಂಡ್ ನಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನು ಕೊಟ್ಟಿರ್ತೀವಿ ನೀವು ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅಪ್ಲೈ ಮಾಡಬಹುದು ಹೂಡಿಕೆಯನ್ನು ಆರಂಭ ಮಾಡಬಹುದು ಆಗಸ್ಟ್ ಹದಿನಾರನೇ ತಾರೀಕು ಈ ಫಂಡ್ ಗೆ ಸಬ್ಸ್ಕ್ರಿಪ್ಷನ್ ಈಗ ಶುರುವಾಗಿದೆ ಆರಂಭಿಕ ಬೆಲೆಯಲ್ಲಿ ಎನ್ಎಫ್ಒ ನ್ಯೂ ಫಂಡ್ ಆಫರ್ ಪೀರಿಯಡ್ ಅಲ್ಲಿ ಹತ್ತು ರೂಪಾಯಿಗಳ ಎನ್ಎವಿನಲ್ಲಿ ಈ ಫಂಡ್ ಗ್ರಾಹಕರಿಗೆ ಅಲೌಟ್ ಆಗುತ್ತೆ ಅಂದ್ರೆ ಪ್ರತಿ ಯೂನಿಟ್ ಹತ್ತು ರೂಪಾಯಿ ಲೆಕ್ಕದಲ್ಲಿ ಸಿಗುತ್ತೆ ಅದಾದ್ಮೇಲೆ ಎನ್ಎಫ್ಓ ಪಿರಿಯಡ್ ಮುಗಿದ ಮೇಲೆ ಮಾರ್ಕೆಟ್ ರೇಟ್ ಹೋಗುತ್ತೆ ಮಾರ್ಕೆಟ್ ರೇಟ್ ಆಧಾರದ ಮೇಲೆ ಪ್ರತಿ ಯೂನಿಟ್ನ ಬೆಲೆ ಫಿಕ್ಸ್ ಆಗುತ್ತೆ ಆಸಕ್ತರು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಇದರಲ್ಲಿ ಅಪ್ಲೈ ಮಾಡಬಹುದು ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ